ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ನಗರದ ಸೇಕರ್ಡ್ ಆರ್ಟ್ ಕಾಲೇಜಿಗೆ 2020-21 ಸಾಲಿನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಟಾಪರ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಅಭಿನಂದನೆ ಮಾಡಲಾಯಿತು. ಸತತ 8ನೇ ಬಾರಿ ತುಮಕೂರು ನಗರದ ಸೇಕ್ರೆಡ್ ಹಾರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಟೆಕ್ನೋ ಸ್ಕೂಲ್ಗೆ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದ್ದು, ಈ ಸಂಸ್ಥೆ ತುಮಕೂರು ನಗರದಲ್ಲೇ 3ನೇ ಸ್ಥಾನ ಪಡೆದಿದೆ. ಈ ಹಿನ್ನೆಲೆ SSLCಯಲ್ಲಿ 619 ಅಂಕ ಪಡೆದ ಧ್ರುವ, 589 ಅಂಕ ಪಡೆದ ಸಾಯಿ ಸುಷ್ಮಿತಾ, ಈ ರೀತಿ ಟಾಪ್ 6 SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಸ್ಥಾಪಕರಾದ ಲ್ಯಾನ್ಸಿ ಎಚ್ ಪಾಯ್ಸ್ ನೇತೃತ್ವದಲ್ಲಿ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳಾದ ಧ್ರುವ ಮತ್ತು ಸಾಯಿ ಸುಷ್ಮಿತಾ, ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಕೋವಿಡ್ ಸಂದರ್ಭದಲ್ಲೂ ಸಾಕಷ್ಟು ಪ್ರಿಪರೇಟರಿ ಮತ್ತು ಆತ್ಮಬಲ ತುಂಬಿ ನಮಗೆ ಪ್ರೋತ್ಸಾಹಿಸಿದ್ದಕ್ಕೆ ಇದೆಲ್ಲವೂ ಸಾಧ್ಯವಾಯಿತು ಅಂತ ತಿಳಿಸಿದರು. ನನ್ನ ಹೆಸರು ಧ್ರುವಾಡಿ. ನಾನು ಈ ಸಲಿನ SSLC ಪರೀಕ್ಷೆಯಲ್ಲಿ 625ಕ್ಕೆ 619 ಅಂಕಗಳನ್ನು ಪಡೆದು ನಾನು ತುಮಕೂರು ಜಿಲ್ಲೆಗೆ 3ನೇ ಸ್ಥಾನವನ್ನು ಪಡೆದಿದ್ದೇನೆ. ನಾನು ಈ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ 153, ಇಂಗ್ಲೀಷ್ನಲ್ಲಿ 98, ಹಿಂದಿಯಲ್ಲಿ 100, ಮ್ಯಾಥ್ಸ್ನಲ್ಲಿ 100, ಸೈನ್ಸ್ನಲ್ಲಿ 98, ಸೋಷಲ್ನಲ್ಲಿ 100 ಅಂಕಗಳನ್ನು ಪಡೆದು ಶೇಕಡ 99ರಷ್ಟು ಫಲಿತಾಂಶವನ್ನು ಪಡೆದಿದ್ದೇನೆ. ನಾನು ತುಮಕೂರಿನ ಸೇಕರ್ಡ್ ಆರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಟೆಕ್ನೋ ಶಾಲೆಯಲ್ಲಿ ನರ್ಸರಿಯಿಂದ ಓದುತ್ತಿದ್ದು, ಇಲ್ಲಿನ ಶಿಸ್ತುಬದ್ಧ ಶಿಕ್ಷಣ ಕ್ರಮ ಮತ್ತು ಒಳ್ಳೆಯ ಶಿಕ್ಷಕರು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ನೀಡಿದರು. ನನ್ನ ಹೆಸರು ಸಾಯಿ ಸುಷ್ಮಿತಾ. ನಾನು ಸೇಕರ್ಡ್ ಆರ್ಟ್ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಟೆಕ್ನೋ ಶಾಲೆಯಲ್ಲಿ 1ರಿಂದ 10ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿದ್ದೇನೆ. ಪ್ರಸ್ತುತ ವರ್ಷದ 10ನೇ ತರಗತಿಯ ಫಲಿತಾಂಶ ನಮಗೆಲ್ಲ ಸಂತೋಷ ನೀಡಿದೆ. ಈ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ನಾನು 625ಕ್ಕೆ 589 ಅಂಕಗಳನ್ನು ಪಡೆದು ಶೇಕಡ 94ರಷ್ಟು ಫಲಿತಾಂಶವನ್ನು ಪಡೆದಿದ್ದೇನೆ. ಇದರಿಂದ ನಮ್ಮ ಪೋಷಕರಿಗೂ ಸಂತೋಷವಾಗಿದೆ. ಇನ್ನು ಸಂಸ್ಥೆಯ ಕಾರ್ಯದರ್ಶಿ ಸಂಜಯ್ ಪಾಯ್ಸ್ ಮಾತನಾಡಿ, ಪೋಷಕರು ಹಾಗೂ ನಮ್ಮ ಶಿಕ್ಷಕರು ಉತ್ತಮ ಬಾಂಧವ್ಯ ಹೊಂದಿರುವುದಕ್ಕೆ ಇದೆಲ್ಲವೂ ಸಾಧ್ಯವಾಯಿತು ಅಂತ ತಿಳಿಸಿದರು. ನಮ್ಮ ಸೇಕ್ರೆಡ್ ಹಾರ್ಟ್ ಶಾಲೆಗೆ ಈ ಶೈಕ್ಷಣಿಕ ಸಾಲಿನಲ್ಲಿ ಸತತವಾಗಿ 8ನೇ ಬಾರಿಗೆ ಶೇಕಡ 100ರಷ್ಟು ಫಲಿತಾಂಶ ಬಂದಿರೋದು ಒಂದು ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಈ ಸಾಧನೆಗೆ ಮೂಲ ಕಾರಣ ಪೋಷಕರ ಜೊತೆ ಇರುವ ಒಂದು ಉತ್ತಮವಾದ ಬಾಂಧವ್ಯ, ಅದೇ ರೀತಿಯಲ್ಲಿ ಒಂದು ನಿರಂತರವಾಗಿ ನಡೆದ 14 ಪೂರಕ ಪರೀಕ್ಷೆಗಳು, ಹಾಗೆ ಹೊಸ ತಂತ್ರಜ್ಞಾನ ಒಳಗೊಂಡ ಏಕಲವ್ಯ ಸ್ಮಾರ್ಟ್ ಕ್ಲಾಸ್ ಅಂತ ನಮ್ಮ ಶಾಲೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಅದರಿಂದ ಈ ಸಾಧನೆ ಮಾಡಲು ಸಹಾಯವಾಯಿತು. ಧನ್ಯವಾದಗಳು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಖ್ ಟಿವಿ, ತುಮಕೂರು. ತುಮಕೂರಿನ ನಗರ ಪಾಲಿಕೆಯಲ್ಲಿ ಇಂದು 2020-21 ಸಾಲಿನ ಬಜೆಟ್ ಮಂಡನೆ ಮಾಡಲಾಯಿತು. ನೋಡಿ, ಇದು ನಾನು ಹೇಳಿದ್ದೆ, ರೆಸೊಲ್ಯೂಷನ್ ಮಾಡಿಲ್ಲ ಅನ್ನೋ ಉದ್ದೇಶ ಹೇಳ್ತಾ ಇದ್ದೇನೆ. ಈ ವ್ಯವಸ್ಥೆ ಕೂಡ ಮಾಡಿದ್ದೇನೆ. ನಿಮ್ಮ ಮುಂದೆ ಏನು ನೀವು ಏನು ಹೇಳ್ತೀರಿ ಅದು ರೆಕಾರ್ಡ್ ಆಗುತ್ತೆ. ಏನಾದ್ರು ತಪ್ಪಿದ್ರೆ ನೀವು ಇಲ್ಲೇ ಕೂಡ ಅದನ್ನು ಸರಿ ಮಾಡಬೇಕು. ಇಲ್ಲ, ನನಗೆ ಅದನ್ನು ಹೇಳಿದ್ದೆ, ಇದು ಟೈಪ್ ಮಾಡಿಲ್ಲ ಬಿಟ್ಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಬರಲ್ಲ. ಹಾಗಾಗಿ ಇದನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ಕೂಡ ಎಲ್ಲರ ಅಭಿವೃದ್ಧಿ, ಸಕಲ ಅಭಿವೃದ್ಧಿಗೋಸ್ಕರ ಎಲ್ಲರೂ ಶ್ರಮಿಸ್ತೀವಿ. ದಯಮಾಡಿ, ಮೊದಲೇ ಬಾರಿ ಇರ್ತೀವಿ, ಅದೇನು ಯಾರು ಉದ್ದೇಶಿಸಿಬಿಟ್ಟು ಯಾರು ಕೂಡ ಮಾಡ್ತಿದ್ದ, ಎಲ್ಲರೂ ಕೂಡ ಏನು ಎರಡು ನಾವು ಕೂಡ ಎಲ್ಲ ಕೋಪರೇಟ್ ಮಾಡಿದ್ದೀವಿ. ಹಾಗೆ ದಯಮಾಡಿ, ಏನಾದರೂ ತೋರಿಸ್ಕೊಂಡಿದ್ದಾರೆ, ಚರ್ಚೆ ಮಾಡೋದಕ್ಕೆ ಈ ಸಮಯ ಇರೋದು. ಹಾಗಾಗಿ ಅದನ್ನೇ ಅವರು ದೊಡ್ಡ ಇಶ್ಯೂ ಮಾಡಿದ್ರೆ ದಯಮಾಡಿ ಅದು ಯಾವ ವೈಯಕ್ತಿಕ ತಗೊಂಡ್ಬೇಡಿ. ಅಭಿವೃದ್ಧಿ ಮಾಡೋಣ. ಮುಂದಿನ ಒಂದು ಸಬ್ಜೆಕ್ಟ್ಗೆ ಒಂದು ಕೆಲವು ಹಲವಾರು ಗಣನೀಯವಾದಂತಹ ಸಬ್ಜೆಕ್ಟ್ ಇದ್ದಾರೆ, ಅದನ್ನ ಬಗೆಹರಿಸೋಣ. ಸಂಸದ ಜಿಎಸ್ ಬಸವರಾಜ್, ಮೇಯರ್ ಕೃಷ್ಣಪ್ಪ, ಪಾಲಿಕೆ ಆಯುಕ್ತರಾದ ರೇಣುಕಾ ಸೇರಿದಂತೆ ನಗರ ಪಾಲಿಕೆ ಅಧ್ಯಕ್ಷ ಉಪಾಧ್ಯಕ್ಷರ ಸಮ್ಮುಖದಲ್ಲಿ 2020-21 ಸಾಲಿನ ಬಜೆಟ್ ಮಂಡನೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ 2019-2020 ಇದ್ದ ಕಂದಾಯದ ಮೊತ್ತವನ್ನೇ ಮುಂದುವರಿಸಲು ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳ ಕಾರ್ಯವೈಖರಿಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಇದೇ ತಿಂಗಳ 29ನೇ ತಾರೀಕು ದಾವಣಗೆರೆಯಲ್ಲಿ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದ್ದು, ಇದರ ಕುರಿತು ಇಂದು ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಲಾಯಿತು. ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ರಾಜ್ಯ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ಸಂಘಟನಾ ಬಲವರ್ಧನೆಗಾಗಿ ಇದೇ ತಿಂಗಳು 29ನೇ ತಾರೀಕು ದಾವಣಗೆರೆಯಲ್ಲಿ ಒಂದು ದಿನದ ಕಾರ್ಯಾಗಾರ ಮತ್ತು ಹೆಚ್ಚು ಅಂಕ ಪಡೆದ SSLC ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಇಂದು ತುಮಕೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕರೆದು ತಿಳಿಸಲಾಯಿತು.
ಇದೇ ಸಂದರ್ಭದಲ್ಲಿ ಮಾತನಾಡಿದ ಸೈನ್ಯದ ರಾಜ್ಯಾಧ್ಯಕ್ಷ ನಗುತ ರಂಗನಾಥ್, ಸಂಘಟನೆಯನ್ನ ಬಲಪಡಿಸುವುದಕ್ಕಾಗಿ ದಾವಣಗೆರೆಯಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರಕ್ಕೆ ನಮ್ಮ ಪದಾಧಿಕಾರಿಗಳು ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದರು. ಎಲ್ರಿಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಪರಮೇಶ್ವರ್ ಸಾಹೇಬರು ಆಶೀರ್ವಾದದಿಂದ ಅಖಿಲ ಕರ್ನಾಟಕ ಪರಮೇಶ್ವರ ಸೈನ್ಯ ಸಂಘಟನೆ 7 ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಮನೆಯಾಗಿ ಕೃತಜ್ಞತೆ ಹೇಳ್ತಾ ಈ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ 7 ವರ್ಷದಿಂದ ಇವತ್ತು ಸಂಘಟನೆ ಮಾಡ್ಕೊಂಡು ಬಂದು ಇಷ್ಟು ದಿನ ನಾನು ಇವಾಗ ಪ್ರೆಸೆಂಟು 48 ತಾಲೂಕು ಪ್ರೆಸೆಂಟು ಸಂಘಟನೆ ಮಾಡಿದ್ದೀನಿ ರಾಜ್ಯಾದ್ಯಂತ. ಇದ್ರ ತಯಾರಿಯಾಗಿ ಮುಂದಿನ ವರ್ಷ ಬರೋದು ಮಾರ್ಚ್ ಇಲ್ಲ ಏಪ್ರಿಲ್ ತಿಂಗಳಲ್ಲಿ ಒಂದು 1 ಲಕ್ಷ ಜನ ಸೇರಿಸಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡಬೇಕು ಅಂದ್ಕೊಂಡು ಉದ್ದೇಶ ಇಟ್ಕೊಂಡು ಏನು 29ನೇ ತಾರೀಕು ರಾಜ್ಯ ಮಟ್ಟದಿಂದ 1 ದಿನದ ಕಾರ್ಯಾಗಾರ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ದಾವಣಗೆರೆಯಲ್ಲಿ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಮತ್ತು ಹೋಬಳಿ ಘಟಕದ ಎಲ್ಲ ಅಧ್ಯಕ್ಷರುಗಳು ಸಹ ಅಲ್ಲಿ ದಾವಣಗೆರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ 1 ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರಕ್ಕೆ. ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾನು ರೂಪರೇಷೆಗಳನ್ನು ನಾನು ಪರಮೇಶ್ವರ ಸೇನೆಯಿಂದ ಕೊಡುಗೆಯಾಗಿ ನೀಡಬೇಕು, ಯುವಕರಿಗೆ ಒಳ್ಳೆ ಮಾರ್ಗದರ್ಶನ ನೀಡಬೇಕು ಅಂದ್ಬಿಟ್ಟು ನಾನು ಒಂದು ದೊಡ್ಡ ಸಮಾವೇಶ 1 ಲಕ್ಷ ಜನ ಸೇರಿಸ್ಬಿಟ್ಟು ದಾವಣಗೆರೆಯಲ್ಲಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಎಲ್ಲ ನನ್ನ ರಾಜ್ಯ ಗೌರವಾಧ್ಯಕ್ಷರುಗಳು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಸೇನೆಯ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಸಾಮಾಜಿಕ ಜಾಲತಾಣದ ಉಸ್ತುವಾರಿಗಳು ಹಾಗೂ ಪದಾಧಿಕಾರಿಗಳು ಎಲ್ಲ ನನ್ನ ಸಹಾಯಕ್ಕೆ ನನ್ನ ಸಂಘಟನೆಗೆ ಬೆಂಬಲವಾಗಿ ನಿಂತಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಾನು ಕೃತಜ್ಞತೆ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷರಾದ ನರಸಿಂಹಮೂರ್ತಿ, ಉಪಾಧ್ಯಕ್ಷರಾದ ಜಬೀವುಲ್ಲಾ, ಕುಣಿಗಲ್ ತಾಲೂಕು ಅಧ್ಯಕ್ಷರಾದ ವರದರಾಜ್, ಗುಬ್ಬಿ ತಾಲೂಕು ಅಧ್ಯಕ್ಷರಾದ ಸಿದ್ದೇಶ್, ಹೆಬ್ಬೂರು ಹೋಬಳಿಯ ಅಧ್ಯಕ್ಷರಾದ ಚೇತನ್ ಸಿ ಸೇರಿದಂತೆ ಮತ್ತಿತರರು ಇದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಘ್, ಟಿವಿ ತುಮಕೂರು. ದಾನಗಳಲ್ಲಿ ಶ್ರೇಷ್ಠವಾದದ್ದು ರಕ್ತದಾನವಾಗಿದೆ. ಹಾಗಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವ ಉಳಿಸುವ ಕೆಲಸದಲ್ಲಿ ಭಾಗಿಯಾಗಬೇಕು, ಹೀಗೆಂದು ಶಾಸಕ ಎಂ ರಾಜಣ್ಣ ಹೇಳಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮದಲ್ಲಿ ಗುರುವಾರ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ ಆಜಾದ್ ಸ್ಮರಣಾರ್ಥ ರಾಷ್ಟ್ರೋತ್ಥಾನ ರಕ್ತನಿಧಿ ಹಾಗೂ ಬಿಜೆಪಿ ಗ್ರಾಮಾಂತರ ಮಂಡಲ ವತಿಯಿಂದ ಏರ್ಪಡಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ರಕ್ತಕ್ಕೆ ಪರ್ಯಾಯ ವಸ್ತುವಿಲ್ಲ, ವಿಜ್ಞಾನ ಎಷ್ಟೇ ಮುಂದುವರೆದರೂ ಕೃತಕ ರಕ್ತ ಸೃಷ್ಟಿಸಲು ಸಾಧ್ಯವಿಲ್ಲ, ಅಪಘಾತಗಳಂತಹ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇದ್ದು ದಾನಿಗಳಿಂದ ಸಂಗ್ರಹವಾದ ರಕ್ತ ಮತ್ತೊಬ್ಬರ ಜೀವ ರಕ್ಷಣೆ ಮಾಡಲಿದೆ, ನಾವು ನೀಡುವ ಒಂದು ಯೂನಿಟ್ ರಕ್ತ ಒಂದು ಜೀವವನ್ನು ಉಳಿಸುತ್ತದೆ, ಹಾಗಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡುವುದನ್ನು ರೂಢಿಸಿಕೊಳ್ಬೇಕು ಎಂದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪಕ್ಷದ ಆದೇಶದಂತೆ ಆಗಸ್ಟ್ ತಿಂಗಳಲ್ಲಿ ಈ ರಕ್ತದಾನ ಶಿಬಿರಗಳನ್ನು ಆಯೋಜಿಸಬೇಕಂತೇಳಿ ಮಹಾಶಕ್ತಿ ಕೇಂದ್ರಗಳಲ್ಲಿರ್ಬೋದು ನಗರ ಘಟಕಗಳಲ್ಲಿ ಮಾಡಬೇಕಂತ ಉದ್ದೇಶದಿಂದ ಅವರ ಆದೇಶವನ್ನು ಪಾಲಿಸಿ ಇವತ್ತು ನಮ್ಮ ಗ್ರಾಮಾಂತರ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಿರಿಯರವರ ಮಾರ್ಗದರ್ಶನದಲ್ಲಿ ಇವತ್ತು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದೇವೆ. ಮೊನ್ನೆ ಮೇಲೂರು ಗ್ರಾಮ ಪಂಚಾಯತಿಯಲ್ಲಾಗಿದೆ, ಇವತ್ತು ಹಬ್ಲೂರು ಗ್ರಾಮ ಪಂಚಾಯತಿ, ನಾಳೆ ಚೀಮಂಗಲ ಮತ್ತು ಹಲವಾರು ಕಡೆ ಏನು ಪಕ್ಷದ ಆದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ರಕ್ತದಾನ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲಿರ್ಬೋದು, ಪಂಚಾಯತಿ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಈ ಒಂದು ರಕ್ತದಾನ ಶಿಬಿರಗಳನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತೇನು ವಿಶೇಷವಾಗಿ ಭಗತ್ ಸಿಂಗ್ ಅವರ ಹೆಸರಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ರಕ್ತದಾನ ಶಿಬಿರ ಮಾಡಕ್ಕೆ ಪ್ರೇರಣೀಭೂತರಾಗಿದ್ದೇವೆ. ಅವರು ಯಾವ ರೀತಿ ಇಡೀ ರಾಷ್ಟ್ರಕ್ಕೆ ಯಾವ ರೀತಿ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಒಂದು ಹೋರಾಟ ಮಾಡಿದ ಸ್ವತಂತ್ರಕ್ಕೋಸ್ಕರ ಆ ನಿಟ್ಟಿನ ಕನಿಷ್ಠ ಒಬ್ಬ ರೋಗಿಗಳಿಗೆ ಮತ್ತು ಅಪಘಾತ ಆದವರಿಗೆ ರಕ್ತದಾನ ಮಾಡುವಂಥ ನಿಟ್ಟಿನಲ್ಲಿ ಈ ಭಾರತೀಯ ಜನತಾ ಪಕ್ಷದ ಆದೇಶದಂತೆ ನಾವೆಲ್ಲರೂ ಕೂಡ ಕಾನೂನುಮುಖರಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳು ಇನ್ನೂ ಹೆಚ್ಚು ಹೆಚ್ಚು ತಮ್ಮ ಮುಖೇನ ಈ ರಾಜ್ಯದ ಈ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಯುವ ಶಕ್ತಿ ಮುಂದೆ ಬಂದು ರಕ್ತದಾನವನ್ನು ಮಾಡಬೇಕಂತೇಳಿ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸುರೇಂದ್ರಗೌಡ ಮಾತನಾಡಿ, ರಕ್ತದಾನ ಮಹಾದಾನ, ಕೊರೋನಾದ ಸಮಯದಲ್ಲಿ ಜನರು ಹೊರಬರದೆ ರಕ್ತದಾನಿಗಳ ಕೊರತೆಯಿಂದಾಗಿ ರಕ್ತದ ಕೊರತೆ ಉಂಟಾಗಿದೆ.
ಜೀವರಕ್ಷಕವಾದ ರಕ್ತವನ್ನು ದಾನ ಮಾಡಲು ಜನರು ಮುಂದೆ ಬರಬೇಕು. ರಕ್ತವನ್ನು ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ, ಇನ್ನೊಬ್ಬರಿಂದ ಪಡೆದೇ ರಕ್ತ ನೀಡಬೇಕು. ಪ್ರತಿ ಆರೋಗ್ಯವಂತ ಯುವಕರು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದಾಗಿದೆ. ಕಳೆದ 4 ವರ್ಷಗಳಿಂದ ಬಿಜೆಪಿ ಪಕ್ಷದ ವತಿಯಿಂದ ಉಚಿತ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಲಾಗ್ತಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ಕಳೆದ ವರ್ಷ ಮತ್ತು ಈ ವರ್ಷ ಏನು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ರಕ್ತವನ್ನು ಕೊಡದೇ ಇದ್ದಿದ್ರೆ ಹಲವಾರು ಜನಕ್ಕೆ ರಕ್ತ ಸಿಗ್ತಾ ಇರಲಿಲ್ಲ. ಅಂಥ ಒಂದು ಕೆಲಸದಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಹಲವಾರು ಜನರಿಗೆ ರಕ್ತವನ್ನು ಒದಗಿಸ್ಕೊಡ್ತಾ ಇದೆ. ಎಲ್ರಿಗೂ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಎಲ್ರಿಗೂ ಕೂಡ ಧನ್ಯವಾದಗಳು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಸಿ ನಂದೀಶ್, ಬಿಜೆಪಿ ಹಿರಿಯ ಮುಖಂಡರಾದ ದಾಮೋದರ್, ಸುಜಾತಮ್ಮ, ಕೆಎಸ್ ಕನಕಪ್ರಸಾದ್ ಹಾಜರಿದ್ದರು. ಜಗದೀಶ್ ಬಾಬು, ಅಮುಕ್ ಟಿವಿ, ಶಿಡ್ಲಘಟ್ಟ. ಇನ್ನು ಗಲೀಜು ನೀರು ಚೆಲ್ಲುವ ವಿಚಾರದಲ್ಲಿ ಅಕ್ಕಪಕ್ಕದ ಮನೆಗಳ ನಡುವೆ ಮಾತಿನ ಚಕಮಕಿ ನಡೆದು ಮಹಿಳೆ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಚಿಂತಾಮಣಿ ನಗರದ ಠಾಣಾ ವ್ಯಾಪ್ತಿಯ ಅಗ್ರಹಾರದ ಕಸ್ತೂರಬಾ ರಸ್ತೆಯಲ್ಲಿ ಇಂದು ಬೆಳಗ್ಗೆ ನಡೆದಿದೆ. ಹಲ್ಲೆಗೊಳಗಾದ ಮಹಿಳೆ ಸೆಲ್ವಿ ಕಳೆದ 1.5 ವರ್ಷದ ಹಿಂದೆ ಸೆಲ್ವಿ ತನ್ನ ತಾಯಿಯಾದ ಪದ್ಮಾವತಿ ಜೊತೆಯಲ್ಲಿದ್ದರು. ಇಂದು ಬೆಳಗ್ಗೆ ತನ್ನ ಮನೆ ಸಮೀಪವಿರುವ ಚರಂಡಿಯಲ್ಲಿ ಪಕ್ಕದ ಮನೆಯ ಮಹಿಳೆಯೊಬ್ಬಳು ತನ್ನ ಮನೆಯ ಗಲೀಜು ನೀರು ಚೆಲ್ಲಲು ಬಂದಾಗ ನೀರು ನಮ್ಮ ಮನೆಯ ಸಮೀಪ ಚೆಲ್ಲಬೇಡಿ ಎಂದು ಸೆಲ್ವಿ ರವರ ತಾಯಿ ಪ್ರಶ್ನಿಸಿದಾಗ ಆ ಮಹಿಳೆ ಮತ್ತು ಪದ್ಮಾವತಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಮ್ಮ ತಾಯಿ ಮನೆಗೆ ಕೊರೋನಾ ಅಂತ ಬಂದಿರೋದು ನಾನು 1 ವರ್ಷದಿಂದ. ನಮ್ಮಮ್ಮ, ನಾನು ನನ್ನ ಮಗಳಿದ್ದೀನಿ ಮನೆಯಲ್ಲಿ. ನಾನು ನಮ್ಮಮ್ಮ ಏನೋ ಚಂದ ಮಾತಿಗೆ ಯಾಕಪ್ಪ ಇಲ್ಲಿ ನೀರು ಚೊಲ್ತೀಯ ಅಂತ ಕೇಳಿದ್ದು. ಅವ್ರ ಪಕ್ಕದಲ್ಲಿ ಹೊಸದಾಗಿ ಬಂದಿರೋ ನಾನು ನೋಡೇ ಇಲ್ಲ ಸರ್ ಅವ್ರನ್ನ. ಅವ್ರು ಬಂದ್ಬಿಟ್ಟು ಯಾವಳೆ ನೀನು ಹೊರಗಡೆ ಬಾರೆ ಅಂತ ಅಮ್ಮನ ಕರೀತು. ನಾನು ಯಾರಪ್ಪ ನೀನು ಅಂತ ಹೊರಗಡೆ ಬಂದಿದ್ದ ತಕ್ಷಣ ಅರಪ್ಪ ಅಂತ ಅವನ ಹೆಸರು, ಅವನ ಹೆಸರು ಏನೋ ಇದೆ ಕಿಶೋರ್ ಅಂತೆ ಅವನ ಹೆಸರು. ಅವ್ರ ಅಪ್ಪ ಹೆಸರು ಪ್ರಸನ್ನ ಅಂತೆ. ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡೋದು ರಂಗ ಪೂಜೆ ಎಲ್ಲ ಮಾಡ್ತಾರಂತೆ, ನಮಗೆ ಗೊತ್ತೇ ಇಲ್ಲ. ಆಯಪ್ಪ ಬಂದಿದ್ದೆ, ಆಯಪ್ಪ ತಂದೆ ಇರಲಿಲ್ಲ, ಆಯಪ್ಪ ಆ ಹುಡುಗನೇ ಬಂದಿದ್ದೆ ರಪ್ಪ ರಪ್ಪ ಅಂತ ಹೊಡೆದ್ಬಿಟ್ಟೆ. 5-6 ಏಟು ಈ ಕೈಗೆಲ್ಲ ಗಾಯ, ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟಿದೆ, ಕಣ್ಣಿಗೆಲ್ಲ ಗಾಯ. ಕೆಲ ನಿಮಿಷಗಳ ನಂತರ ಕಿಶೋರ್ ಎಂಬಾತ ಪದ್ಮಾವತಿ ಮನೆಯಲ್ಲಿ ಮಗಳಾದ ಸೆಲ್ವಿ ಮೇಲೆ ಹಲ್ಲೆ ನಡೆಸಿದ್ದಾನೆ. ಇನ್ನು ಸೆಲ್ವಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲ್ಲೆ ಮಾಡಿರುವವರ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನ ನೀಡುತ್ತೇನೆ ಎಂದು ಮಾಧ್ಯಮದವರೊಂದಿಗೆ ವಿವರಿಸಿದ್ದಾಳೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಶನಿವಾರದಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ರಿಂದ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹೇಗೆಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ರಾಜಣ್ಣ ತಿಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ನಮ್ಮ ಅವಧಿಯಲ್ಲಿ ಕೈಗೊಂಡಿದ್ದ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಇತರೆ ಕಾಮಗಾರಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಲು ಇದೇ 28ರ ಶನಿವಾರದಂದು ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕೋಲಾರ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ ಆಗಮಿಸಿ ನೆರವೇರಿಸಲಿದ್ದಾರೆ. ಅದರಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲರೂ ಸಹಕರಿಸಬೇಕಾಗಿ ಮನವಿ ಮಾಡಿದರು. ನೂತನವಾದ ಒಂದು 1.75 ಕೋಟಿ ರೂಪಾಯಿ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ಉದ್ಘಾಟನೆ ಮಾಡಬೇಕಂತೇಳಿ ಮಾನ್ಯ ಸಚಿವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಜಂಗಮಕೋಟೆ ಹೋಬಳಿಯಲ್ಲಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹರ್ಷಿ ವಾಲ್ಮೀಕಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಮೊದಲು ಪ್ರಾರಂಭವಾಗಿ ಅದು ನಮ್ಮ ಕಾಲದಲ್ಲೇ ಪ್ರಾರಂಭ ಆಗಿತ್ತು. ಈಗ ಅದಕ್ಕೆ ಇಂದಿರಾ ವಸತಿ ಶಾಲೆ ಅಂತ ಇಂದಿನ ಸರ್ಕಾರ ನಾಮಕರಣ ಮಾಡಿದೆ. ಅದು ಕೂಡ ಈಗ ಲೋಕಾರ್ಪಣೆ ಆಗಿದೆ. ವಿದ್ಯಾರ್ಥಿಗಳು ಅಲ್ಲಿ ಕೂಡ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ವಸತಿ ಶಾಲೆಯಲ್ಲಿ ನಡೀತಾ ಇದೆ. ಅದು ಕೂಡ ಜಂಕಾಟು ಹೋಬಳಿಯ ಸುಂಡ್ರಹಳ್ಳಿ ಗ್ರಾಮದಲ್ಲಿ ಏರ್ಪಾಟು ಮಾಡಿಸಿದ್ದೀವಿ ನಗರ ಘಟಕದಿಂದ. ಹಾಗೆ ಮತ್ತೆ 5ನೇ ತಾರೀಕು ಒಂದು ಚಿಮಂಗಲ ಮಹಾಶಕ್ತಿ ಕೇಂದ್ರದಲ್ಲಿ ಒಂದು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ತುಂಬ ಸ್ಪಂದಿಸಿದ್ದೀರಾ. ಹಾಗೆ ನಾಳೆ ಮಂತ್ರಿಗಳು ಬಂದಾಗೂ ಸಹ ತಾವುಗಳ ಜೊತೆ ಇದ್ದು ಸ್ಪಂದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಪತ್ರಕರ್ತರಲ್ಲಿ ಮನವಿ ಮಾಡಿದೆ. ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ವಕ್ತಾರರಾದ ರಮೇಶ್ ಬಾಹಿರಿ, ಶಿಡ್ಲಘಟ್ಟ ನಗರ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸುರೇಂದ್ರಗೌಡ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಸಿ ನಂದೀಶ್ ಹಾಗೂ ಮುಂತಾದವರು ಹಾಜರಿದ್ದರು. ಜಗದೀಶ್ ಬಾಬು, ಅಮುಕ್ ಟಿವಿ, ಶಿಡ್ಲಘಟ್ಟ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸಂಸದರಿಗೆ ದಲಿತ ಸಮುದಾಯದ ಮುಖಂಡರಿಂದ ಪಟ್ಟಣದ ಇಂದಿರಾಭವನ್ ಸರ್ಕಲ್ನಲ್ಲಿ ಮುತ್ತಿಗೆ ಹಾಕಿ ಸಚಿವರ ಕಾರಿಗೆ ಅಡ್ಡ ಮಲಗಿದಂತಹ ಪ್ರತಿಭಟನೆ ಪ್ರಸಂಗ ಶ್ರೀನಿವಾಸಪುರದಲ್ಲಿ ನಡೆದಿದೆ.
ಶ್ರೀನಿವಾಸಪುರ ಪಟ್ಟಣ ಪುರಸಭೆ ಕಟ್ಟಡ ಉದ್ಘಾಟನೆ ಮುಗಿಸಿ ಹೊರಡುವ ಸಮಯದಲ್ಲಿ ಘಟನೆ ನಡೆದಿದ್ದು, ತಾಲೂಕಿನ ರೇಣೂರು ಹೋಬಳಿ ಉಪ್ಪರಪಲ್ಲಿಯಲ್ಲಿ ಕೆಲವು ದಿನಗಳ ಹಿಂದೆ ದಲಿತ ಕುಟುಂಬದ ಮೇಲೆ ಅರಣ್ಯ ಅಧಿಕಾರಿಗಳ ಹಲ್ಲೆ ಮಾಡಲಾಗಿತ್ತು. ಈ ಕುರಿತಾಗಿ ಪೊಲೀಸ್ ಅಧಿಕಾರಿಗಳು ದೂರು ನೀಡಿದರೂ ನಮಗೆ ಸ್ಪಂದಿಸುತ್ತಿಲ್ಲವೆಂದು ಸಚಿವರಿಗೆ ಮನವಿ ಮಾಡಿದರು. ಗೋಮಾಳ ಜಮೀನಿಗೆ ಸಾಗುವಳಿ ಚೀಟಿ ನೀಡಿದ್ದರೂ ಅರಣ್ಯ ಅಧಿಕಾರಿಗಳು ನಮ್ಮ ಜಮೀನೆಂದು ಹಲ್ಲೆ ಮಾಡಿದ್ದಾರೆ, ಹೀಗೆಂದು ಆರೋಪ ಮಾಡಿದ್ದಾರೆ. ಹಲ್ಲೆ ಆರೋಪ ಗಾಯಾಳುಗಳು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದರೂ ಯಾವುದೇ ಅಧಿಕಾರಿ ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಎಂದರು. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮುನಿರತ್ನ ಹಾಗೂ ಸಂಸದರಾದ ಮುನಿಸ್ವಾಮಿರವರಿಗೆ ಹಲ್ಲೆಗೊಳಗಾದ ಕುಟುಂಬದವರಿಂದ ಮುತ್ತಿಗೆ ಹಾಕಿದರು. ಸಂಕಷ್ಟದ ಕುಟುಂಬದ ಮನವಿ ಪತ್ರ ಸ್ವೀಕರಿಸಿದ ಸಚಿವರು ನ್ಯಾಯ ಒದಗಿಸುವ ಭರವಸೆಯನ್ನ ನೀಡಿದರು. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ಇನ್ನು ಆರೋಗ್ಯ ಸಚಿವರಿಲ್ಲದೆ ಆಸ್ಪತ್ರೆಗಳ ಉದ್ಘಾಟನೆ ನಿಗದಿತ ಸಮಯದಂತೆ ಶಾಸಕ ಕೆಆರ್ ರಮೇಶ್ ಕುಮಾರ್ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಶ್ರೀನಿವಾಸಪುರದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನಿ. ಆರೋಗ್ಯ ಸಚಿವರು ಪೂರ್ವ ನಿಗದಿತ ಸಮಯದಂತೆ ಬೇರೆಡೆ ಪ್ರವಾಸದಲ್ಲಿದ್ದು ಶ್ರೀನಿವಾಸಪುರದಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮಗಳನ್ನು ಮುಂದೂಡಲಾಗಿದೆ ಎಂದು ಮಾಲೂರಿನಲ್ಲಿ ಉಸ್ತುವಾರಿ ಸಚಿವರಾದ ಮುನಿರತ್ನರವರು ಹೇಳಿಕೆ ಬೆನ್ನಲ್ಲೇ ಲಕ್ಷ್ಮೀಸಾಗರ ಬೈರಗಾನಪಲ್ಲಿ ಗ್ರಾಮಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನೆ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ನೆರವೇರಿಸಿದರು. ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ನಡುವಿನ ಮುಸುಕಿನ ಗುದ್ದಾಟದಿಂದ ಉಸ್ತುವಾರಿ ಸಚಿವರು ಹಾಗೂ ಆರೋಗ್ಯ ಸಚಿವರಿಲ್ಲದೆ ನೂತನ ಕಟ್ಟಡಗಳ ಉದ್ಘಾಟನೆಯಾಗಿದ್ದು ಪುರಸಭೆ ಜೆಡಿಎಸ್ ಪಕ್ಷದ ಹಿಡಿತದಲ್ಲಿದ್ದು ಶ್ರೀನಿವಾಸಪುರ ಪಟ್ಟಣ ನೂತನ ಪುರಸಭೆ ಭವನ ಉದ್ಘಾಟನೆಗೆ ಮಾತ್ರ ಉಸ್ತುವಾರಿ ಸಚಿವ ಮುನಿರತ್ನ ಆಗಮಿಸುತ್ತಿರುವುದರಿಂದ ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕೋವಿಡ್ ನಿರ್ಬಂಧಗಳಿರೋದ್ರಿಂದ ಅತಿ ಸರಳವಾಗಿ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋ ಆಲೋಚನೆ ಇತ್ತು. ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಇಷ್ಟೇ ಮಾಡಬೇಕಾಗಿತ್ತು. ಮಾನ್ಯ ಮಂತ್ರಿಗಳು ಕೆಲವು ಒಳ್ಳೆಯ ಮಾತುಗಳನ್ನು ನನ್ನ ಬಗ್ಗೆ ಆಡುತ್ತಾರೆ. ನಾನು ಅವ್ರಿಗೆ ಋಣಿಯಾಗಿದ್ದೇನೆ. ಹರ್ಷವರ್ಧನ್, ಅಮೋಘ ಟಿವಿ, ಶ್ರೀನಿವಾಸಪುರ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.